ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಫ್ಯಾಮಿಲಿ ಫೋಟೋಗಳನ್ನ ವಾಸ್ತು ಪ್ರಕಾರವಾಗಿ ಯಾವ ದಿಕ್ಕಿನಲ್ಲಿ ಹಾಕೊಳ್ಬೇಕು, ಈ ರೀತಿಯಾಗಿ ಫ್ಯಾಮಿಲಿ ಫೋಟೋಗಳನ್ನ ಹಾಕೊಳ್ಳೋದ್ರಿಂದ ನಮಗೆ ನಮ್ಮ ಮನೆಯಲ್ಲಿರುವಂತಹ ವಾತಾವರಣ, ನಮ್ಮ ಮನೆಯಲ್ಲಿರುವಂತಹ ಫ್ಯಾಮಿಲಿಯಲ್ಲಿ ಅಂದ್ರೆ ಸಂಬಂಧ ಅನ್ನೋದು ಗಟ್ಟಿಯಾಗ್ತಾ ಹೋಗುತ್ತದೆ, ಹಾಗೂ ಸಂಬಂಧದಲ್ಲಿ ಯಾವ್ದಿರದಂತಹ ಕೊಡಕುಗಳು ಬರಬಾರದು ಅಂದ್ರೆ ಯಾವ ರೀತಿಯಾದಂತಹ ಫೋಟೋಗಳನ್ನ ವಾಸ್ತು ಪ್ರಕಾರವಾಗಿ ನಾವು ಏರ್ಪಾಡು ಮಾಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳನ್ನ ಇವತ್ತು ವೇಳೆದಲ್ಲಿ ತಿಳ್ಕೊಳ್ತಾ ಹೋಗೋಣ. ಪ್ರತಿಯೊಂದಕ್ಕೂ ಕೂಡ ವಿಭಿನ್ನವಾದಂತಹ ವಾಸ್ತುಗಳಲ್ಲಿ ನಾವು ಈ ರೀತಿಯಾದಂತಹ ವಸ್ತುಗಳನ್ನ ಇದೇ ಜಾಗದಲ್ಲಿ ಇಡಬೇಕು, ಇದೇ ಜಾಗದಲ್ಲಿ ಈ ರೀತಿಯಾಗಿ ಏರ್ಪಾಡು ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ವಿ. ಅದರಲ್ಲೂ ಕೂಡ ಈ ಫ್ಯಾಮಿಲಿ ಫೋಟೋಗಳನ್ನು ಕೂಡ ಬೆಡ್ರೂಮ್ ನಲ್ಲಿ ಯಾವ ರೀತಿಯಾದಂತಹ ವಾಲ್ ಪೇಂಟಿಂಗ್ ನ ಮಾಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಫೋಟೋಗಳನ್ನ ಹಾಕೊಳ್ಬೇಕು, ಹಾಲ್ನಲ್ಲಾದ್ರೆ ಯಾವ ರೀತಿಯಾದಂತಹ ಫೋಟೋಗಳನ್ನ ಹಾಕ್ಬೇಕು, ಯಾವ ದಿಕ್ಕಿನಲ್ಲಿ ನಾವು ಫ್ಯಾಮಿಲಿ ಫೋಟೋಸ್ಗಳನ್ನ ಹಾಕಬಾರದು ಅನ್ನುವಂಥದ್ದನ್ನೆಲ್ಲವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಫ್ಯಾಮಿಲಿ ಫೋಟೋಸ್ ಅನ್ನುವಂಥದ್ದು ಬಹಳ ಖುಷಿ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಕೊಂಡಿರ್ತೀವಿ, ಅದನ್ನ ಫೋಟೋ ಮಾಡಿಸ್ಕೊಂಡು ಫ್ರೇಮ್ ಮಾಡಿಸ್ಕೊಂಡು ಹಾಕೊಳ್ಬೇಕು ಅಂತ ಇರ್ತೀವಿ. ಆ ಫ್ರೇಮ್ನ ಹಾಕಿಸ್ಕೊಳ್ಳುವಂತಹ ದಿಕ್ಕು ಯಾವ್ದಾಗಿರ್ಬೇಕು ಗೊತ್ತಾ? ಆ ಫ್ಯಾಮಿಲಿ ಫೋಟೋವನ್ನು ಹಾಕಿಸ್ಕೊಳ್ಳುವಂಥದ್ದು ಅದು ಪಶ್ಚಿಮ ದಿಕ್ಕಿನಲ್ಲಿ ಹಾಕೊಳ್ಬೇಕಾಗತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ಹಾಕೊಂಡಾಗ ಅದು ಬಹಳಷ್ಟು ಅದೃಷ್ಟ ಅನ್ನೋದು, ಮನೆಯಲ್ಲಿ ಸುಖ ಶಾಂತಿ ಅಂತದ್ದು ನಿಮ್ಮದಿ ಅನ್ನೋದು ವಾಸವಾಗುತ್ತೆ. ಇನ್ನು ಮನೆಯಲ್ಲಿ ಈ ಒಂದು 3 ಜನಕ್ಕೂ ಹೆಚ್ಚಿನದಾದಂತಹ ಒಂದು ವ್ಯಕ್ತಿಗಳು, ಅಣ್ಣ ತಮ್ಮಂದಿರು ಒಟ್ಟಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಜೀವನ ನಡೆಸ್ತಾ ಇದ್ದೀರಾ ಅಂತ ಪಕ್ಷದಲ್ಲಿ ಅಂತಹವರ ಫ್ಯಾಮಿಲಿ ಫೋಟೋವನ್ನ ಇಟ್ಕೊಳ್ಬೇಕು ಅಂದ್ರೆ 3 ಜನವು ಸಮ ಪ್ರಮಾಣದಲ್ಲಿ ನಿಂತ್ಕೊಳ್ಬಾರ್ದು. ಹಾಗಾಗಿ ಹೇಗೆ ನಿಂತ್ಕೊಳ್ಬೇಕಪ್ಪ ಅಂದ್ರೆ ತ್ರಿಕೋನಾಕಾರವಾಗಿ ನಿಂತ್ಕೊಂಡು ತ್ರಿಕೋನಾಕಾರದಲ್ಲಿ ಅಂದ್ರೆ ಟ್ರಯಾಂಗಲ್ ರೀತಿಯಾಗಿ ಇರುವಂತಹ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಡು ಅದನ್ನ ನೇತಾಕೊಳ್ಬೇಕಾಗುತ್ತಂತೆ. ಹಾಗಾಗಿ ಆ ತ್ರಿಕೋನದ ತುದಿ ಬರುವಂತಹ ಇದರಲ್ಲಿ ಯಾರು ಮನೆಯಲ್ಲಿ ಹಿರಿಯ ದೊಡ್ಡವರು ಇರ್ತಾರೆ, ಅಣ್ಣ ಅವರ ಫೋಟೋ ಇದ್ದು ಎರಡು ಪಕ್ಕ ಭಾಗದಲ್ಲಿ ಅಣ್ಣ ಇಬ್ಬರು ತಮ್ಮಂದಿರೋ ಇರುವಂತಹ ಫೋಟೋಗಳನ್ನ ಟ್ರಯಾಂಗಲ್ ರೀತಿಯಾಗಿರುವಂತಹ ಫೋಟೋಗಳನ್ನ ಹಾಕೊಳ್ಳೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದೊಂದು ಇರುತ್ತದೆ. ಆಗ ಸಂಬಂಧದಲ್ಲಿ ಯಾವುದೇ ರೀತಿಯಂತಹ ಒಡಕುಗಳು ಬರೋದಿಲ್ಲ, ಆಗ 3 ಜನನು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಂದ ಜೀವನ ನಡೆಸಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟ ಹಾಗಾಗುತ್ತೆ. ಈ ವಿಧವಾಗಿ ಈ ಒಂದು ವಾಸ್ತು ಪ್ರಕಾರವಾಗಿ ಫ್ಯಾಮಿಲಿ ಫೋಟೋದ ಬಗ್ಗೆ ಕೂಡ ಈ ಒಂದು ವಿಷಯಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಹಾಗೇನೆ ಏನು ಫ್ಯಾಮಿಲಿ ಫೋಟೋಗಳನ್ನ ಎಲ್ಲೆಲ್ಲಿ ಹಾಕಬಾರ್ದಪ್ಪ ಅಂತಂದ್ರೆ ಮೇನ್ ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದಾಗೇನೆ ನೇರವಾಗಿ ಹಾಕಬಾರದು. ಹಾಗೇನೆ ಟಾಯ್ಲೆಟ್ ನ ಮೇಲ್ಗಡೆ ಭಾಗದಲ್ಲಿ ಅಂದ್ರೆ ಬಾತ್ರೂಮ್ಗೆ ಹೋಗುವಂತಹ ವೇಳೆ ಟಾಯ್ಲೆಟ್ ಗಳ ಹೋಗುವಂತಹ ಮೇಲ್ಭಾಗದಲ್ಲಿ ಫ್ಯಾಮಿಲಿ ಫೋಟೋಸ್ ಗಳನ್ನ ಹಾಕಬಾರದು. ಮೆಟ್ಲು ಹತ್ತುವಂತಹ ಜಾಗದಲ್ಲೂ ಕೂಡ ಫ್ಯಾಮಿಲಿ ಫೋಟೋಸ್ ಗಳನ್ನ ಹಾಕಬಾರದು. ಆ ರೀತಿಯಾಗಿ ಹಾಕೋದ್ರಿಂದ ಫ್ಯಾಮಿಲಿಯಲ್ಲಿ ಸಂಬಂಧ ಅನ್ನೋದು ಸಂತೋಷ ಅನ್ನೋದು ಕಡಿಮೆ ಆಗುತ್ತೆ, ಹಾಗೂ ದೃಷ್ಟಿ ದೋಷಗಳು ಅನ್ನೋದು ಕ್ರಮೇ ಜಾಸ್ತಿ ಹೆಚ್ಚಾಗ್ತಾ ಹೋಗುತ್ತದೆ, ಈ ರೀತಿಯಾಗಿ ಆಗುತ್ತೆ. ಹಾಗೇನೆ ಇನ್ನು ಬೆಡ್ರೂಮ್ ನಲ್ಲಿ ವಾಲ್ ಪೇಂಟಿಂಗ್ ಅನ್ನುವಂತಹದ್ದು ಯೆಲ್ಲೋ ಕಲರ್ ನಲ್ಲಿ ಅಥವಾ ಗ್ರೀನ್ ಕಲರ್ ನಲ್ಲಿ, ಇಲ್ಲ ಅಂದ್ರೆ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಗುಲಾಬಿ ಬಣ್ಣ ಅಂದ್ರೆ ಪಿಂಕ್ ಕಲರ್, ಸ್ವಲ್ಪ ಪಿಂಕಿಶ್ ಕಲರ್ ನಲ್ಲಿ ಇರುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಪೇಂಟಿಂಗ್ಸ್ ನನ್ನ ಮಾಡ್ಕೊಳ್ಬೇಕಾಗುತ್ತೆ. ಆಗ ಸಂಬಂಧ ಅನ್ನೋದು ಉತ್ತಮವಾಗಿರುತ್ತೆ ದಂಪತಿಗಳ ಮಧ್ಯೆ. ಹಾಗೇನೆ ಇನ್ನು ನೈಋತ್ಯ ದಿಕ್ಕೆ ಬೆಡ್ರೂಮ್ ಬರೋದ್ರಿಂದ ನೈಋತ್ಯ ದಿಕ್ಕಿನಲ್ಲಿ ನೀವು ಬೆಡ್ರೂಮ್ ನಲ್ಲಿ ಸ್ಫಟಿಕದ ಮಣಿ ಬರುವ ಸ್ಫಟಿಕದ ಮಣಿಯಲ್ಲೇ ಮಾಡಿರುವಂತಹ ಬಾಲ್ ಬರುತ್ತೆ, ಆ ಬಾಲ್ ಅನ್ನ ನೀವು ನೈಋತ್ಯ ದಿಕ್ಕಿನಲ್ಲಿ ಕರೆಕ್ಟ್ ಆಗಿ ನೇತು ಹಾಕೋದ್ರಿಂದ ಒಂದು ಮೊಳೆಯನ್ನ ಹೊಡೆದು ಆಗ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು, ಸಂಬಂಧದಲ್ಲಿ ಉತ್ತಮ ಬಾಂಧವ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಆ ಸ್ಫಟಿಕ ಮಣಿ ಸಂಬಂಧದಲ್ಲಿ ಬರುವಂತಹ ಏರಿಳಿತಗಳನ್ನ, ಆ ನೆಗೆಟಿವಿಟಿಯನ್ನ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಸಂಬಂಧವನ್ನ ಉತ್ತಮವಾಗಿಡಲಿಕ್ಕೆ ಇದು ಅನುಕೂಲವನ್ನ ಮಾಡಿಕೊಡುತ್ತೆ. ಹಾಗೆ ಸ್ಫಟಿಕ ಮಣಿಯನ್ನ ಅಲ್ಲಿ ನೇತಾಕೊಳ್ಳುವಂತಹ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ. ಇನ್ನು ಬೆಡ್ರೂಮ್ ನಲ್ಲಿ ಈ ಜೊತೆ ಇರುವಂತಹ ಜೋಡಿ ಹಕ್ಕಿಗಳಿರುವಂತಹ ಫೋಟೋಗಳನ್ನ ಹಾಕಬೇಕಾಗುತ್ತೆ. ಜೊತೆಯಲ್ಲೇ ಎರಡು ಪಕ್ಷಿಗಳು ಜೊತೆಯಲ್ಲೇ ಇರುವಂತಹ ಅನ್ಯೋನ್ಯವಾಗಿರುವಂತಹ ಹಕ್ಕಿಗಳು, ಜೋಡಿ ಹಕ್ಕಿಗಳ ಫೋಟೋಗಳನ್ನ ಹಾಕೊಂಡಾಗ ಒಳ್ಳೆಯ ರೀತಿಯಾದಂತಹ ಸಂಬಂಧ ಅನ್ನೋದು, ಆ ಒಂದು ದಂಪತಿಗಳ ಮಧ್ಯೆ ಬಾಂಧವ್ಯ ಅನ್ನೋದು ಹುಡ್ತಾ ಹೋಗುತ್ತದೆ. ಹಾಗಾಗಿ ಅದು ಕೂಡ ನಿಮಗೆ ಒಳ್ಳೆಯ ಫ್ಯಾಮಿಲಿಯನ್ನ ತಂದುಕೊಡುತ್ತೆ. ಹಾಗೇನೆ ಇನ್ನು ಬೆಡ್ರೂಮ್ ನಲ್ಲಿ ಗಂಡ ಹೆಂಡತಿಯ ಫೋಟೋಸ್ಗಳನ್ನ ಹಾಕೊಳ್ತಿರ್ತೀರಿ, ಖಂಡಿತವಾಗಿ ಹಾಕೊಳ್ಳೋದ್ರಿಂದ ಒಳ್ಳೇದು. ಆ ರೀತಿಯಾಗಿ ಗಂಡ ಹೆಂಡತಿ ಇಬ್ರು ಇರುವಂತಹ ಫೋಟೋವನ್ನು ಜೊತೆಯಲ್ಲಿರುವಂತಹ ಫೋಟೋವನ್ನು ಹಾಕೊಳ್ಬೇಕು. ಬರೀ ಗಂಡಂದು ಅಥವಾ ಬರೀ ಹೆಂಡತಿಯದು ಮಾತ್ರವೇ ಫೋಟೋಗಳನ್ನ ಒಬ್ಬೊಬ್ಬರದ್ದು ಮಾತ್ರ ಹಾಕೊಳ್ಬಾರ್ದು. ಯಾಕೆ ಆ ರೀತಿ ಹಾಕೊಂಡ್ರೆ ಅವರದೇ ಡಾಮಿನೇಟ್ ಹೆಚ್ಚಾಗುತ್ತೆ, ಆಗ ಸಂಬಂಧದಲ್ಲಿ ಏನಾದರೂ ಸಮಸ್ಯೆಗಳು ಅನ್ನೋದು ಉಂಟಾಗುತ್ತೆ. ಹಾಗೆ ಜೊತೆಯಲ್ಲಿ ಇಬ್ರು ಕೂಡ ಜೊತೆಯಲ್ಲಿ ಇರುವಂತಹ ಫೋಟೋಗಳನ್ನ ಹಾಕೊಂಡಾಗ ಬಹಳಷ್ಟು ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ದೇವತೆಗಳ ಫೋಟೋವು ಕೂಡ, ದೇವರ ಫೋಟೋಗಳು ಅಷ್ಟೇ, ಒಬ್ಬರದ್ದೇ ಹಾಕೊಳ್ಳೋದ್ರಿಂದ ದಂಪತಿಯಲ್ಲಿರುವಂತಹ ಫೋಟೋಗಳನ್ನ ಹಾಕೊಂಡಾಗ ಆ ದೇವರ ಅನುಗ್ರಹ ಅನ್ನೋದು ವಿಶೇಷವಾಗುತ್ತೆ. ರಾಧಾಕೃಷ್ಣ, ಶಿವ ಪಾರ್ವತಿ, ಲಕ್ಷ್ಮೀ ವೆಂಕಟೇಶ್ವರ, ನಾರಾಯಣ ಲಕ್ಷ್ಮಿ, ಈ ರೀತಿಯಾದಂಥ ಫೋಟೋಗಳನ್ನ ಹಾಕೊಳ್ಬೇಕಾಗುತ್ತೆ. ರಾಮ ಸೀತೆ, ಈ ರೀತಿಯಾದಂಥ ಫೋಟೋಗಳನ್ನ ಹಾಕೊಳ್ಬೇಕಾಗುತ್ತೆ. ಹಾಗೇನೆ ಏನ ಬೆಡ್ರೂಮ್ ನಲ್ಲಿ ವಾಟರ್ ಫಾಲ್ ಆಗ್ತಾ ಇರುವಂತಹದ್ದು, ವಾಟರ್ ಫ್ಲೋ ಆಗ್ತಾ ಇರುವಂತಹದ್ದು, ಸಮುದ್ರ ಇರುವಂತಹದ್ದು, ಪರ್ವತಗಳಿರುವಂತಹದ್ದು, ಗ್ರೀನರಿಸ್ ಇರುವಂತಹ ಫೋಟೋಸ್ಗಳನ್ನ ಹಾಕಬಾರದು. ಆ ರೀತಿಯಾಗಿ ಹಾಕೋದ್ರಿಂದ ಅಲ್ಲಿ ಏನಾದ್ರು
ಒಂದು ಬಹಳಷ್ಟು ಕೆಟ್ಟ ತಕ್ಷಣವೇ ನಿಮ್ಗೆ ಏನಾದ್ರೂ ಸಮಸ್ಯೆಗಳಾಗುವಂತದ್ದು ಆಗ್ತಾ ಹೋಗುತ್ತದೆ. ಹಾಗೇನೆ ತಕ್ಷಣ ನಿಮ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಿಮ್ಗೆ ನೋಡುವಂತಹ ವಸ್ತುಗಳಲ್ಲಿ ಗಡಿಯಾರ ಆಗ್ಲಿ, ಅಂದ್ರೆ ವಾಚ್ ವಾಲ್ ಕ್ಲಾಕ್ ಆಗಿರ್ಬಹುದು, ಅಥವಾ ಕ್ಯಾಲೆಂಡರ್ ಗಳಾಗ್ಲಿ, ಈ ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು, ಕೇರಳದ ಭದ್ರಕಾಳಿ ದೇವಿ ಉಪಾಸಕರು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ವಸ್ತುಗಳು ನಿಮ್ಗೆ ಕಾಣಿಸಬಾರ್ದು ನೇರವಾಗಿ, ಆಗ ನಿಮ್ಗೆ ಬಹಳಷ್ಟು ಏನಾದ್ರೂ ಕೆಟ್ಟದಾದಂತಹದ್ದೇನಾದ್ರು ಸೂಚನೆ ಅನ್ನೋದ ಕಾಣ್ತಾ ಹೋಗುತ್ತದೆ, ಹಾಗಾಗಿ ಕಾಣಿಸ್ಬಾರ್ದು. ಹಾಗೇನೆ ಡೋರ್ಸ್ ಗಳಿಗೆ ಹುಕ್ಕಳನ್ನ ನೇತಾಕುವಂಥದ್ದು, ಅಥವಾ ಏನಾದ್ರೂ ಒಂದು ಅಲ್ಲ ಇದನ್ನ ನೇತಾಕುವಂಥದ್ದು, ಅದಕ್ಕೆ ಬಟ್ಟೆಗಳನ್ನ ನೇತಾಕ್ಲಿಕ್ಕೆ ಅಂತ, ಅದೇ ರೀತಿಯಾಗಿ ಹಾಕಿದಾಗ ಲಕ್ಷ್ಮೀದೇವಿಗೆ ಅನುಗ್ರಹ ಕಡಿಮೆ ಆಗುತ್ತೆ, ಅದೃಷ್ಟ ಕಡಿಮೆ ಆಗ್ತಾ ಹೋಗುತ್ತದೆ. ಹಾಗಾಗಿ ಹಾಕಬಾರ್ದು ಅಂತ ಹೇಳಲಾಗುತ್ತೆ. ಏನು ಬೆಡ್ರೂಮ್ ನಲ್ಲಿ ಈ ರೀತಿಯಾಗಿ ಸ್ವಲ್ಪ ವಾಟರ್ಫಾಲ್ಸ್ ಆಗುವಂಥದ್ದು, ಪರ್ವತಗಳಿರುವಂತದ್ದನ್ನ ಫೋಟೋಸ್ಗಳನ್ನ ಹಾಕುವಂಥದ್ದನ್ನ ಕಡಿಮೆ ಮಾಡಿದಾಗ ಎಲ್ಲರದಂತ ಅದೃಷ್ಟಗಳನ್ನ ಪಡ್ಕೊಳ್ತೀರಾ. ಫ್ಯಾಮಿಲಿ ಫೋಟೋಸ್ಗಳನ್ನ ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಹಾಕೊಳ್ಳೋದ್ರಿಂದ ಉತ್ತಮವಾದಂತಹ ಅದೃಷ್ಟವನ್ನು ಪಡ್ಕೊಂಡು ಸಂಬಂಧದಲ್ಲಿ ಬಾಂಧವ್ಯತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ. ಈ ರೀತಿಯಾದಂತಹ ಮಾಹಿತಿಗಳನ್ನ ನೀವು ತಿಳ್ಕೊಂಡ್ರಲ್ವಾ, ಇತರಿಗೂ ಕೂಡ ಇದನ್ನ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.